ಜಿಲ್ಲಾ ಕುಕನೂರು ತಾಲೂಕು ಪಟ್ಟಣದ ಅನ್ನದಾನೇಶ್ವರ ಮಠದಲ್ಲಿ ಡಾಕ್ಟರ್ ಮಹದೇವಯ್ಯ ದೇವರು ಅವರ 33ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ದಿನಾಂಕ 30/10/2022 ಸಾಮೂಹಿಕ ವಿವಾಹಗಳು ಮತ್ತು ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಪ್ರಥಮ ಪುಣ್ಯಸ್ಮರಣೆ ಅಂಗವಾಗಿ ಈ ನಾಡಿನ 46 ಜನ ಸಾಧಕರಿಗೆ ಅಪ್ಪು ಸಮಾಜ ಸೇವಾ ರತ್ನ ಪ್ರಶಸ್ತಿ 2022 ಈ ಪ್ರಶಸ್ತಿ ಪ್ರದಾನ ಹಾಗೂ ರಹಿಮಾನ್ ಕಲ್ಮನಿ ಅವರ 29ನೇ ಪುಣ್ಯಸ್ಮರಣೋತ್ಸವ ಮತ್ತು ಕುಕನೂರು ಪತ್ರಿಕೆ ಕಾರ್ಯಕ್ರಮದ ಪತ್ರಿಕೆಯನ್ನು ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಎನ್ ಹೊರಪೇಟೆ ಮತ್ತು ಹಿರಿಯ ಕಲಾವಿದರಾದ ಬಾಬಣ್ಣ ಕಲ್ಮನಿ ಹಾಗೂ ಮಠದ ಹಿರಿಯರಾದ ವೀರಯ್ಯ ತೋಂಟದಾರ್ಯ ಮಠ ಇವರು ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವೀರಯ್ಯ ತೋಂಟದಾರ್ಯ ಮಠ ಗದಿಗೆಪ್ಪ ಪವಾಡ್ ಶೆಟ್ಟಿ, ಶರಣಪ್ಪ ಯತ್ನಟ್ಟಿ, ಮೇಘರಾಜ ಜಿಡಿಗಿ, ಚನ್ನಯ್ಯ ಹಿರೇಮಠ, ಚನ್ನಯ್ಯ ಕೆಂಬಾವಿ, ಬಾಬಣ್ಣ ಕಲ್ಮನಿ, ಭೀಮಪ್ಪ, ನೀಲ್ಕಂಠಯ್ಯ, ಪ್ರಭು ಶಿವಶಿಂಪರ್ ಉಪಸ್ಥಿತರಿದ್ದರು. ಚನ್ನಯ್ಯ ಹಿರೇಮಠ, NKSTV4 ಕುಕನೂರು. ಅಭಿಮಾನಿಗಳೇ, ಕುಕನೂರು ತಾಲೂಕಿನ ಅಷ್ಟೇ ಅಲ್ಲ ಕರ್ನಾಟಕದ ಸಾಮಾನ್ಯವಾಗಿ ಯಾವ ಊರು ಉಳಿದಿಲ್ಲ ನಮಗೆ ತಿರುಗಾಡಕ್ಕೆ, ಎಲ್ಲ ಊರಿನ ಅಭಿಮಾನಿಗಳಿಗೆ ಹೃದಯಪೂರ್ವಕವಾದ ವಂದನೆಗಳು. ಮೊದಲನೇದು, ಪ್ರತಿ ವರ್ಷವೂ ನಮ್ಮ ತಾಯಿಯ ಪುಣ್ಯತಿಥಿಯನ್ನು ಪ್ರತಿ ವರ್ಷ ಮಾಡ್ತಾ ಬಂದ್ವಿ. ಆದರೆ 2 ವರ್ಷದಿಂದ ಕರೋನಾ ಕಾರಣದಿಂದ ಈ ಪುಣ್ಯತಿಥಿ ನಿಂತೋಗಿತ್ತು. ಈಗ 2 ವರ್ಷ ಗ್ಯಾಪ್ ಆಗಿ ಈಗ 29ನೇ ವರ್ಷದ ನಮ್ಮ ತಾಯಿಯವರ ಒಂದು ಪುಣ್ಯತಿಥಿಯನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಅಭಿಮಾನಿಗಳು ತಾವೆಲ್ಲರೂ ಆಗಮಿಸಿ ಆ ಕಾರ್ಯಕ್ರಮಕ್ಕೆ ಯಶಸ್ಸು ತರಬೇಕು ಅಂತ ಹೇಳ್ತೀವಿ. ಇದು ಅಲ್ಲದೆ 49-50 ಜನರಿಂದ ಇಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ. ಇದಕ್ಕೆ ಮಹಾದೇವ ದೇವರು ಒಂದು ದೊಡ್ಡ ಸಹಾಯ ಅಂದರೆ ದೊಡ್ಡ ಸಹಾಯ, ಅವ್ರನ್ನ ಯಾವ ಜನ್ಮದಲ್ಲಿಯೂ ಮರೆಯಲಾರದಂಥ ಒಂದು ಸಹಾಯವನ್ನು ಅವ್ರು ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ನಾಟಕನೂ ಇಲ್ಲ, 2 ವರ್ಷದಿಂದ ಆಯಿತು. ಎಲ್ಲ ಕಲಾವಿದರು ಅನ್ನೋರು ಏನೈತಿ, ಎಲ್ಲರನ್ನೂ ಅನುಭವಿಸಿಬಿಟ್ಟಾರೆ. ಈಗ ಮಠದ ಆವರಣದಲ್ಲಿ ಪೂಜೆ ಮಹಾದೇವ ದೇವರ 33ನೇ ಹುಟ್ಟಹಬ್ಬ ಆಚರಣೆ ಅಂಗವಾಗಿ, ಅದೇ ರೀತಿ ಪುನೀತ್ ರಾಜ್ಕುಮಾರ್ ಅವರ ಮೊಟ್ಟ ಮೊದಲನೇ ಪುಣ್ಯಸ್ಮರಣೆ ಹಾಗೂ ರವಿಮೇನವ ಕಲ್ಮನಿ ಇವರ ರಂಗ ಕಲಾ ಇವರಾದಂಥ 29ನೇ ವರ್ಷದ ಪುಣ್ಯತಿಥಿ ಹಾಗೂ ಸಾಮೂಹಿಕ ಲಗ್ನ ಅಜ್ಜವರ ಹುಟ್ಟಹಬ್ಬದ ಅಂಗವಾಗಿ ಸಾಮೂಹಿಕ 11 ಜೋಡಿ ಸಾಮೂಹಿಕ ಲಗ್ನ ಮಾಡಬೇಕಂತೇಳಿ ಎಲ್ಲ ನಮ್ಮ ಮಠದ ಆಡಳಿತ ಮಂಡಳಿ ಹಾಗೂ ಗುರು ಹಿರಿಯರು ಎಲ್ಲರೂ ನಿರ್ಧಾರ ಮಾಡಿದ್ದೀವಿ. ಅದೇ ರೀತಿ ಪತ್ರಿಕಾ ಪ್ರತಿನಿಧಿಗಳು ಬಂದಿದ್ದೀವಿ, ತಾವುಗಳು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಹೇಳಿದ್ದೀವಿ, ಒಂದು ಸ್ವಲ್ಪ ತಿಳಿಸಿ ಒಂದು ಸ್ವಲ್ಪ ಪ್ರಚಾರ ಆಗುವಂತ ಮಾಡಬೇಕಾಗಿ ಹೇಳಿ ನಮ್ಮ ಮಹಾದೇವ ದೇವರ 33ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಸಾಮೂಹಿಕ ವಿವಾಹಗಳು ಮತ್ತು ಅದರ ಜೊತೆಯಲ್ಲಿ ನಮ್ಮ ಕುಕನೂರಿನ ರೇಮಣ್ಣ ಕಲ್ಮನಿ ಅವರ ಪುಣ್ಯಸ್ಮರಣೆ ಹಾಗೂ ಸಮಾಜ ಕ್ಷೇತ್ರದಲ್ಲಿ ತಮ್ಮದೇ ಚಾಪ ಮೂಡಿಸಿ ಚಿನ್ನಮಾರಂಗದಲ್ಲಿ ಗುರುತಿಸಿಕೊಂಡಿದ್ದಂಥ ಪುನೀತ್ ರಾಜ್ಕುಮಾರ್ ಅವರ ಪ್ರಥಮ ಪುಣ್ಯಸ್ಮರಣೆಯನ್ನು ಸಲುವಾಗಿ 46 ಜನ ಸಾಧಕರಿಗೆ ನಾವು ಗೌರವಕ್ಕೋಸ್ಕರ ಮಾತಾಡಿದ್ವಿ. ಇದರ ಸಹಾಯಕವಾಗಿ ಅನೇಕ ಸಂಘ ಸಂಸ್ಥೆಗಳು ಜೊತೆಗೂಡಿದ್ದಾರೆ, ಹಾಗೆ ಅನೇಕ ಖಾಸಗಿ ವಾಹಿನಿಗಳು ಕೂಡ ಅನೇಕ ಪತ್ರಿಕಾಭಿತರು ಕೂಡ ಜೊತೆಯಾಗಿ ಸಂಘಟಕರ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಕುಕನೂರಿನ ಶ್ರೀಮಠದ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿ ತಾವೆಲ್ಲರೂ ಸಹಕರಿಸಬೇಕು. ಅದೇ ರೀತಿಯಾಗಿ ಈ ಊರಿನ ಹಿರಿಯರು, ಯುವಕರು, ಪ್ರಯಾಸಿಗರು ಕೂಡ ಜೊತೆಯಾಗಿ ನಿಂತು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿ ಎಲ್ಲ ಭದ್ರವಾಗಿ ಕುಕನೂರಿನ ಮಹಾದೇವ ದೇವರತ್ತ ಈ ಭಾಗದ ಚೈತನ್ಯ ಚಿನ್ನ ಯುವಕರಿಗೆ ಸ್ಫೂರ್ತಿಯಾಗಿ ಅನೇಕ ಸಾಮಾಜಿಕ ಕೆಲಸಗಳು ಮಾಡುತ್ತಾ ಧಾರ್ಮಿಕ ಕೆಲಸ